ಸರ್ ಸರ್ ಹೊಸ ಸಾಹೇಬರು ಬರ್ತಿದ್ದಾರೆ ಹೌದು ಸರ್ ಐ ಆಮ್ ವಿಶ್ವನಾಥ್ ಸ್ಟೇಷನ್ ಎಸ್ ಐ ಪ್ಲೀಸ್ ಟು ಮೀಟ್ ಯು ಪ್ಲೀಸ್ ಟು ಮೀಟ್ ಯು ಸರ್ ಐ ಆಮ್ ಹೆಡ್ ಕಾನ್ಸ್ಟೇಬಲ್ ಗುಂಡಣ್ಣ ಸರ್ 32 ವರ್ಷ ಸರ್ವಿಸ್ ಆಗಿದೆ ಸರ್ ನೋಡಿ ಹೊರಗಡೆ ಜೀಪ್ ನಲ್ಲಿ ಬರ ರೌಡಿ ಇದ್ದಾರೆ ಅವರನ್ನ ಕರ್ಕೊಂಡು ಚಾರ್ಜ್ ಶೀಟ್ ಹಾಕಿ ಲಾಕ್ ಅಪ್ ನಲ್ಲಿ ತಳ್ಳಿ ಓಕೆ ಸರ್ ಯಾರು ಬಸ್ತಾ ಬಂದಿಯಾರಲ್ವಾ ನಮ್ಮ ವಿಷಯ ಅವರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಅವರಿಗೆ ಹೇಳಕಿಲ್ವಂದ್ರಯ್ಯ ನೀವು ಅವರಿಗೆ ಹೇಳಬೇಕಾದ ಕರ್ಮ ನಮಗೆ ಯಾಕ್ರಿ ಯಾರಿಗೆ ಹೇಳಬೇಕು ಅವರಿಗೆ ಹೇಳ್ತೀವಿ ಉಣ್ಣಣ್ಣ ಒಂದು ಫೋನ್ ಮಾಡು ಸರ್ ಇವರು ಬಲಗುರಿ ಭದ್ರಯ್ಯ ಮಾಜಿ ಎಂಎಲ್ಎ ಇವರು ಎಡತರೆ ಯಂಗಪ್ಪ ಮಾಜಿ ಚೇರ್ಮನ್ ರು ಇವರ ಹೆಸರು ಮಾಜಿ ಆದರೂ ಊರಿಗೆ ರಾಜರ ಇದ್ದ ಹಾಗೆ ಇವರು ತಿರುಗಿದ ಕಡೆ ಊರೇ ತಿರುಗಿಬಿಡುತ್ತೆ ಇವರು ಬಲಕ್ಕೆ ತಿರುಗಿದ್ರೆ ಊರು ಬಲಕ್ಕೆ ತಿರುಗುತ್ತೆ ಇವರು ಎಡಕ್ಕೆ ತಿರುಗಿದ್ರೆ ಊರು ಎಡಕ್ಕೆ ತಿರುಗಿಬಿಡುತ್ತೆ ನಮಸ್ಕಾರ ನಮಸ್ಕಾರ ತಾವು ಸ್ವಲ್ಪ ನಿಂತ್ಕೊತೀರಾ ಯಾಕೆ ನಿಂತ್ಕೊಳ್ಳಿ ಸರ್ ಇದುವರೆಗೂ ಈ ಊರಿನಲ್ಲಿ ನಮ್ಮ ಹುಡುಗನ ಅರೆಸ್ಟ್ ಮಾಡಿದಂತ ಧೈರ್ಯವಾದ ಗಂಡು ಯಾರು ಇರಲಿಲ್ಲ ಆ ಬಹುದೂರ ಗಂಡು ನೀನೆ ನಾನು ಅರೆಸ್ಟ್ ಮಾಡಿದ ನಿಮ್ಮ ಹುಡುಗನೇ ಹೌದು ಸರ್ ಇವರೇನೇ ತುಂಟಾಟ ಮಾಡಿದ್ರು ದೊಡ್ಡ ಮನುಷ್ಯ ಮನೆ ಮಕ್ಕಳು ಅಂತ ಬಿಟ್ಬಿಡ್ತಾ ಇದ್ರು ನೀವು ಧೈರ್ಯ ಮಾಡಿ ಹಿಡಿದ್ರಿ ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಸರ್ ಅದಕ್ಕೆ ಈ ಹಾರ ಐ ಆಮ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅವರು ನಿಮ್ಮ ಹುಡುಗರಂತೆ ಬಂದಿದ್ರೆ ನಾನು ಖಂಡಿತ ಅರೆಸ್ಟ್ ಮಾಡ್ತಿರಲಿಲ್ಲ ನಿಜವಾಗ್ಲೂ ಬಾಬಾ ನಾಗ್ಲೇ ಹೇಳಿಲ್ಲ ನೀ ಸುಮ್ಮನೆ ಅಪಾರ್ಥ ಮಾಡ್ಕೊಂಡೆ ಅಷ್ಟೇ ಅವರು ಈ ಊರಿಗೆ ಹೊಸಬರು ನಾವು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ ಗೊತ್ತಿದ್ರೆ ಖಂಡಿತ ನಮ್ಮ ಹುಡುಗನ ಅರೆಸ್ಟ್ ಮಾಡ್ತಿರಲಿಲ್ಲ ನಿಜವಾಗ್ಲೂ ನಾವು ಯಾರು ಅಂತ ಗೊತ್ತಿರಲಿಲ್ಲ ಸರ್ ಖಂಡಿತ ಗೊತ್ತಿರಲಿಲ್ಲ ಅಲ್ಲ ಊರಿಗೆ ನೀವು ದೊಡ್ಡ ಮನುಷ್ಯರು ಅಂದ್ರೆ ನಿಮ್ಮ ಮಕ್ಕಳು ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯನ ಮನೆ ಹುಡುಗನ ತಗೊಂಡ್ಬಂದು ಲಾಕಪ್ ನಲ್ಲಿ ಇಟ್ರೆ ಸ್ಟೇಷನ್ ಗೆ ಮರ್ಯಾದೆ ಬರುತ್ತೆ ನಾವು ತಾನೇ ಬದುಕಕ್ಕಾಗುತ್ತೆ ಏಯ್ ಆ ಹುಡುಗನ ರಿಲೀಸ್ ಮಾಡು ಸರ್ ಬಾಯ್ಲಿ ಅಂದಾಗ ನಿನ್ನ ಹೆಸರೇನು ಗುಂಡಾಡೆ ಸರ್ 32 ವರ್ಷ ಸರ್ವಿಸ್ ನಿಮ್ಮ ಸರ್ವಿಸ್ ಕಿಷ್ಟ್ ಬೆಂಕಿ ಹಾಕ ನೀನು ಬರಿ ಗುಂಡ ಹಾಕಕ್ಕೆ ಲಾಯಕು ಯಾಕ ಸರ್ ಅಲ್ಲ ಕಣಯ್ಯ ಅವರ ಎಕ್ಸ್ ಎಂ ಎಲ್ ಎ ಮಗ ಅಲ್ಲ ಸರ್ ತಮ್ಮ ಎಕ್ಸ್ ಎಂ ಎಲ್ ಎ ತಮ್ಮ ಎಕ್ಸ್ ಚೇರ್ಮನ್ ಮಗ ಅಂತ ಹೇಳಕ್ಕೆ ಏನಾಗುತ್ತೆ ನಿನಗೆ ಏನು ಹೇಳಿದ್ರೆ ಹೇಳಿದ್ರೆ ನಾನು ಅರೆಸ್ಟ್ ಮಾಡ್ತಿದ್ದೆ ಯಾಕಯ್ಯ ಹೇಳಿಲ್ಲ ಇಲ್ಲಡ ಇವರು ಇವರು ದೊಡ್ಡ ಮನುಷ್ಯರು ನೀನು ಇದೇ ಊರಿನಲ್ಲಿ ಇರೋನು ಒಬ್ಬರಿಗೊಬ್ಬರು ಅನ್ಯೋನ್ಯ ಹೇಳಬೇಡ ನಾಳೆ ನಿನಗೆ ಏನಾದರೂ ಕಷ್ಟ ಬಂತು ಒಂದು ಸಪೋರ್ಟ್ ಬೇಡನೆ ಬರೀ ಸಪೋರ್ಟ್ ಅಲ್ಲ ಸರ್ ಅದಿಲ್ಲ ಬೇಡ ಇಲ್ಲಡ ಇನ್ಮೇಲೆ ಈ ತರ ನಡಿಬಾರ್ದು ಏನೋ ಈ ತರ ಏನೋ ಬಂದ್ರೆ ನನ್ನ ಹೇಳಬೇಕು ಆಯ್ತಾ ಹೋಗಿ ರಿಲೀಸ್ ಮಾಡು ಇಲ್ಲಡಿ ಒಂದು ಪೇಪರ್ ನಲ್ಲಿ ನೀವು ಯಾಕೆ ಸರ್ ಏನಿಲ್ಲ ನಮ್ಮ ಹುಡುಗರು ನಾವು ಜಾಮೀನ್ ಮೇಲೆ ಬಿಡಿಸ್ಕೊಂಡು ಹೋಗ್ತಾ ಇದೀವಿ ಜಾಮೀನ ಕೇಸ್ ರಿಜಿಸ್ಟರ್ ಮಾಡ್ಬಿಟ್ರ ಸರ್ ಕೇಸಿನ ರಿಜಿಸ್ಟರ್ ಮಾಡಿದ್ರೆ ಸರ್ ಏನ್ರಿ ಮಾತಾಡ್ತಿದ್ದೀರಾ ಕೇಸ್ ರಿಜಿಸ್ಟರ್ ಆಗದೆ ಇದ್ರೇನ್ರಿ ಜನ ನೋಡಿಲ್ವಾ ಅವ್ರ ಕಣ್ಣಲ್ಲಿ ರಿಜಿಸ್ಟರ್ ಆಗಿದೆ ಅವ್ರ ಕಣ್ಣು ಒರೆಸೋದಕ್ಕೆ ನೋಡಿ ಇದು ಹೊರಗಡೆ ಗೊತ್ತಾಗಲ್ಲ ಬರೀ ನಮ್ಮೊಳಗೆ ಒಳಗೆ ನೀವು ಹೋಗಿ ಪೇಪರ್ ಹೋಗಿ ಅಂದ್ರೆ ಸರ್ ನಮ್ಮ ಊರಿಗೆ ಯಾವ ಹೊಸ ಸೇವೆ ಬಂದ್ರು ಸಹ ಒಂದ್ ದಿವಸ ರಾತ್ರಿ ನಮ್ಮ ಮನೇಲಿ ಊಟ ಮಾಡೋದು ಒಂದು ಸಂಪ್ರದಾಯ ಆ ಸಂಪ್ರದಾಯ ತಾವು ನಡೆಸ್ಕೊಂಡು ಹೋಗ್ತೀರಿ ಅಂತ ಅನ್ಕೊಂಡಿದ್ದೀನಿ ಐ ಆಮ್ ಸಾರಿ ಯಾಕೆ ಸರ್ ನಾನು ಬರಲ್ಲ ಒಂದ್ ದಿವಸ ಪ್ರತಿ ಭಾನುವಾರ ಬರ್ತಿರ್ತೀನಿ ಓ ಅಪ್ಪ ನಿನ್ನ ಮನೆ ಅಡ್ರೆಸ್ ಅನ್ನು ಹುಡುಕೋದಕ್ಕೆ ಪಡಬಾರದ ಕಷ್ಟ ಪಟ್ಬಿಟ್ಟೆ ಕಂಕಲ್ಲೇ ಕೂಸ್ ಹೊತ್ಕೊಂಡು ಊರೆಲ್ಲ ತಿರುಗಾಡಿದ್ವು ಅಂತಂದ ಹಾಗೆ ಈ ಶ್ರೀಕಾಂತ್ ಸಿಕ್ಕಿದ್ರಿಂದ ಈಗ ಮನೆ ಬರೋ ಹಾಗಾಯ್ತು ಎಲ್ಲಿಗೆ ಹೊಸದಾಗಿ ಸ್ಟೇ ಆಫೀಸರ್ ಬಂದಿದ್ದಾರೆ ಅವರಿಗೆ ಡಿನ್ನರ್ ಪಾರ್ಟಿ ಕೊಡ್ತಾ ಇದೀವಿ ಆ ಪಾರ್ಟಿಲಿ ನೀನ್ ಡ್ಯಾನ್ಸ್ ಮಾಡ್ಬೇಕು ನಾನು ನಿಲ್ಸ್ಬಿಟ್ಟಿದ್ದೀನಿ ಯಾವ್ದನ್ನ ನಿಲ್ಸ್ಬಿಟ್ಟಿದ್ಯಾ ಡ್ಯಾನ್ಸ್ ಮಾಡೋದು ಡಿನ್ನರ್ ಹೋಗೋದು ಆಹಾ ಅಂದ್ರೆ ತಲೆ ಬಾಚ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ ಹೂ ಮುಡ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ ಸೀರೆ ಉಟ್ಕೊಳ್ಳೋದನ್ನ ನಿಲ್ಸ್ಬಿಟ್ಟಿದ್ಯಾ ನಿದ್ದೆ ಮಾಡೋದನ್ನ ನಿಲ್ಸ್ಬಿಟ್ಟಿದ್ಯಾ ಊಟ ಮಾಡೋದನ್ನ ನಿಲ್ಸ್ಬಿಟ್ಟಿದ್ಯಾ ಇದನ್ನ ಯಾವುದನ್ನು ನಿಲ್ಲಿಸದೇ ಇರೋಳು ಹುಟ್ಟಿದಾಗಿನಿಂದ ಬಂದಿರೋ ವಿದ್ಯೆಲ್ಲ ಹೇಗೆ ನಿಲ್ಸ್ಬಿಟ್ಟಿಯಾ